अरे नहीं बाबा, हिप्नोटिज्म का मतलब है तम मोहिनी विद्या। वो मनुष्य ना हिप्नोटाइज मारी अवनिंद अवनिगे ಗೊತ್ತಿಲ್ಲದಿರೋ ವಿಷಯನ ಆಚೆ ತಕ್ಕಸೋದು। ಓಹ್, ಅವನಿಗೆ ಗೊತ್ತಿಲ್ಲದಂಗೆ ಅಂದ್ರೆ ಸಬ್ ಕಾನ್ಷಿಯಸ್। ಹಂಗಂದ್ರೆ ಏನು ಗೊತ್ತಾ, ಒಳ ಮನಸ್ಸಲ್ಲಿ ಏನೇನೋ ವಿಷಯ ಇರುತ್ತೆ ಅದು ನಮಗೆ ಗೊತ್ತಿರಲ್ಲ, ಅದನ್ನ ವೇಕ್ ಅಪ್ ಮಾಡಿ ಅದರ ಮೂಲಕ ಎಲ್ಲ ವಿಷಯನ ತಿಳ್ಕೊಳ್ಳೋದು। ಈಗ ಅದನ್ನೆಲ್ಲ ಯಾರು ಮಾಡ್ತಾರೆ? क्यों नहीं, तुम मुझे हिप्नोटाइज करो ना। ಏನ್ ಆಟ ಆಡ್ತಾ ಇದ್ದೀರಾ? ಏನದು ಆ ಇಪ್ಪ ಸೊಪ್ಪಿನ ಹೆಸರು ಹೇಳಕ್ಕೆ ಬತ್ತಿಲ್ಲ ನನಗೆ, ಇನ್ನದನ್ನ ನಾನು ಮಾಡೋದಾ? ತುಂ ಕರ್ ಸಕ್ತೆ ಹೋ ಗೋಪಿ, ಯು ಕ್ಯಾನ್। ಹಿಪ್ನೋಟೈಸ್ ಹೇಗ್ ಮಾಡೋದು ಅದಕ್ಕೆ ಏನೇನ್ ಪ್ರಿಪರೇಷನ್ಸ್ ಬೇಕು ಅಂತ ನಾನು ಹೇಳಿ ಕೊಡ್ತೀನಿ, ತುಂ ಜಸ್ಟ್ ಉಸ್ಕಾ ಫಾಲೋ ಕರ್ನಾ। ಬ್ಯಾಡ ಮರೆ, ಭಯ ಆಯ್ತದೆ। ಡರ ಮತ್ ಗೋಪಿ, ಮೈ ಹೂ ನಾ। ಅಚ್ಚಾ ಏಕ್ ಕಾಮ್ ಕರೋ, ಇದರಲ್ಲಿ ಹಿಪ್ನೋಟೈಸ್ ಮಾಡೋ ಡೀಟೇಲ್ಸ್ ಇದೆ, ತಗೋ ಹಾಕು, ಪ್ರಾಕ್ಟೀಸ್ ಮಾಡು, ಇದರಲ್ಲಿರೋ ವಿಷಯನ ನನಗೆ ಹೇಳ್ತಾ ಹೋಗು। सर नमस्ते सर। हाँ हाँ संजो, या कब होगी जब बोले? इल्ला सर रदो बैंके बैंके ऐ बैंके ले यार अन्ना नो सुरता ला चले काश को जाती है बा ये नो काश को। अयो नाना नन बड़ी क्या प्रतिनि ये ना पनी नो माकल तरह आरतिया बा। सर 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 प्लीज सर सर बेड़ा सर 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 ना ना नाले बंदी स्कूल दिन सर सर नन बिंकी अंदर बाया सर। यो ये ना यानी नो बिंकी कर रहे यार ना इधर तरा बिंकी इधर मंसून जीवन है नहीं ला वट्टे वाले कागनी उर्दन है आशु बायर क्या करो बाबा। इला सर बेड़े का प्रति नानो अन्ना प्लीज बिट पुरा ना। ओय बेड़े का फ्लाइट गया कलकत्ता को उठता दिन है बारह दिन के अद्दे ही सागत है। ये ना या चल तरा दिया नीन दोड़ा ना की दिया। ओय कर का मरो ना ಸಾಲ ಅಣ್ಣ ಬೇಡ ಅಣ್ಣ ಬಾ ಅಣ್ಣ ಕರೀತಾರೋ ಬಾ ಬೇಡ ಅಣ್ಣ ಬೇಡ ಅಣ್ಣ ದೂರ ಏ ಸಂಜು ಏನಾಯ್ತು? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ। ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚಳ ಮುಚ್ಚಿ ಬೇಯಿಸಿ। ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ। ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ, ಹೆಂಗಿದೆ ಅಂತ ಎಲ್ಲ ಹೇಳಕಾಗದ, ನೀವು ಮಾಡ್ಕೊಂಡ್ರೇ ತಕಳಕ್ ಬಂದವರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡು ಹೋಗಿ ಸಾಯಿಸಿ ಬಿಡ್ತದೆ। ರೂಮ್ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳ ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗಿ ಸಾಯಿಸಿ ಬಿಡ್ತದೆ। ಈ ಮನೆಯಲ್ಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವರು ನನಗೆ ಹೇಳೇ ಇಲ್ಲ। ಅವರ ಅಟ್ಟಿನಿ ವಾಸ ಆಗಿದ್ರೆ ತಾನೇ ಹೇಳಕ, ಅಟ್ಟಿನಿ ವಾಸ ಆಗಿರೋರನ್ನ ಯಾನು ಮಾಡಲ್ಲ।
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬುಡಲ್ಲ ಬುಡಲ್ಲ ಬುಡಲ್ಲ. ಇದನ್ನೆಲ್ಲ ಹೇಳ್ತಿದೀಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.